सीनियर सिटिजन मणिपाल ब्रह्म कुमारी मणिपाल वत साइबर क्राइम बग्गे जागृति मुडिसुवा कार्यक्रम नडेयितु। मणिपाल पोलिस स्टेशन इंस्पेक्टर धीरज टीवी साइबर क्राइम बग्गे मातनाडि टेक्नोलॉजी मुंदुवरेदंते साइबर क्राइम जास्ति आगतवे ಇದರಿಂದ ಜನರಿಗೆ ಎಷ್ಟು ಲಾಭ ಉಂಟು ಅಷ್ಟೇ ನಷ್ಟ ಕೂಡ ಆಗ್ತಾ ಇದೆ। ಸೈಬರ್ ಕ್ರೈಮ್ ಗೆ ಹಿರಿಯ ನಾಗರಿಕರು ಹೆಚ್ಚು ಬಲಿಯಾಗ್ತಾ ಇದ್ದಾರೆ। ಹೊಸ ನಂಬರ್ನಿಂದ ಬಂದ ಕರೆಯನ್ನು ನಾವು ಸ್ವೀಕರಿಸುವಾಗ ಜಾಗೃತೆ ವಹಿಸಬೇಕು। ಇನ್ನು ಮುಂದೆ ಇಂತಹ ಜಾಗೃತಿ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಆಗಬೇಕಾಗಿದೆ ಎಂದರು। ಉಪಯುಕ್ತತೆಯನ್ನು ಅವರು ಪಡೆದುಕೊಂಡಿದ್ದಾರೆ ಏಕೆಂದರೆ ನಾವು ಪೊಲೀಸರಾಗಿರಬಹುದು ಬೇರೆ ಇಲಾಖೆ ಕೆಲಸ ಮಾಡ್ತಾ ಬಹಳಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತೀವಿ। ಇವತ್ತು ಕೂಡ ನಿನ್ನೆ ನೈಟ್ ಒಬ್ಬ ಹುಡುಗ ಬಂದ್ಬಿಟ್ಟು ರಾತ್ರಿ ಎಲ್ಲ ಗಲಾಟೆ ಟೊಮೆಟೊ ಮಾಡಿದ ಸ್ಟೇಷನ್ ಮುಂದೆಲ್ಲ ಟೊಮೆಟೊ ಹಾಕಿ ನಮಗೆ ಅವಾಗ ಏನಾಗ್ತದೆ ಒತ್ತಡ ಸ್ಟಾರ್ಟ್ ಬೇರೆ ಬೇರೆ ತರ ಕಂಪ್ಲೇಂಟ್ಸ್। ಸೋ ಸ್ವಲ್ಪ ಇಲ್ಲೊಂದು 2 ನಿಮಿಷ ನಾನು ಧ್ಯಾನ ಮಾಡಿದಾಗ ಅನಿಸ್ತು ಈಗ ಒಂದು ಕ್ಲಾಸ್ ಕೊಡ್ಲಿಕ್ಕೂ ಒಂದು ನನಗೂ ಒಂದು ಮತ್ತೊಂದು ಉತ್ತೇಜನ ಮತ್ತೊಂದು ಸ್ಟ್ರಾಂಗ್ನೆಸ್ ಬಂತು ಅಂತ। ಸೋ ಹಾಗಾಗಿ ನಾವು ಮುಖ್ಯವಾಗಿ ಪೊಲೀಸ್ ಇಲಾಖೆಗೆ ಒಂದು ತಾಳ್ಮೆ ಮತ್ತು ಒತ್ತಡ ನಿರ್ವಹಣೆ ಬಹಳ ಮುಖ್ಯ। ಮುಂದಿನ ದಿನಗಳಲ್ಲಿ ಮೇಡಮ್ ನಾನು ಭರವಸೆ ಕೊಡ್ತೀನಿ ನಮ್ಮ ಠಾಣೆ ಸಿಬ್ಬಂದಿಗಳನ್ನು ಕೂಡ ಇಲ್ಲಿ ನಮ್ಮ ಒಂದು ಸಂಸ್ಥೆ ಕರ್ಕೊಂಡು ಅದರ ಉಪಯೋಗ ಪಡೆಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ। ಅದರಲ್ಲಿ ಗುರಿ ಆಗ್ತಾ ಇರತಕ್ಕಂತವರು ಎಜುಕೇಟೆಡ್ ಪೀಪಲ್ ಅಂಡ್ ಸೀನಿಯರ್ ಸಿಟಿಜನ್ಸ್ ಅಂತಾನೆ ಹೇಳಬಹುದು। ನಿನ್ನೆ ಕೂಡ ಒಂದು ಟೀಚರ್ ಅವರು ಟೀಚರ್ ಅವರು ಮಗಳು ಅವರ ತಂದೆ ಒಂದು 60 70 ವರ್ಷ ಅವರು ಯಾವುದೋ ಒಂದು ಬ್ಯಾಂಕ್ ಮ್ಯಾನೇಜರ್ ಅಂತ ಕಾಲ್ ಮಾಡಿಬಿಟ್ಟು ಕಾಲ್ ಮಾಡ್ತಾರೆ ಅವರಿಗೆ ಸ್ವಲ್ಪ ಅಷ್ಟು ಗೊತ್ತಾಗಲ್ಲ ಅಂತ ಮಗಳಿಗೆ ಕೊಡ್ತಾರೆ। ಅವರು ಎಲ್ಲ ಎಲ್ಲ ಬ್ಯಾಂಕ್ ಅಕೌಂಟ್ಸ್ ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತಾರೆ। ಸುಮಾರು 320,000 ಅಮೌಂಟು ವಿತಿನ್ 1 ಮಿನಿಟ್ ಲಾಸ್ ಆಗಿದೆ। ಸೋ ಅಕಷ್ಟು ಸಾಕಷ್ಟು ಉದಾಹರಣೆಗಳು ಕೊಡ್ಬೋದು। ಈಗ ನಾನು ಜಸ್ಟ್ ನಾನು ಮಾತಾಡಿದ್ರೆ ನಿಮಗೆ ಅಷ್ಟು ಇದು ಸೈಬರ್ ಅಫೆನ್ಸ್ ಅರ್ಥ ಆಗೋದಿಲ್ಲ, ಬಟ್ ಇದರಲ್ಲಿ ಕೆಲವು ವಿಡಿಯೋಸ್ ಇದೆ ಕೆಲವು ಫೋಟೋಸ್ ಇದೆ ಅದು ನೋಡಿದ್ರೆ ಹೆಚ್ಚು ಇನ್ನೂ ಪರಿಣಾಮಕಾರಿ ಆಗ್ತದೆ ಅಂತ ನಾನು ಭಾವಿಸ್ತೀನಿ। ಸೈಬರ್ ಇದು ಡೆಫಿನೇಷನ್ ಏನು ಬೇಕಾಗಿಲ್ಲ, ಇದೆಲ್ಲ ತಮಗೆ ಗೊತ್ತಾ ಇದೆ। ಈಗ ಹೇಳ್ತಾ ಇದ್ರು ಮೇಡಮ್ ಈ ಟೆಕ್ನಾಲಜಿಯಲ್ಲಿ ಬೋತ್ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಎರಡೂ ಇದೆ।